ಮೊದಲನೇದಾಗಿ ಈ ಹೊಸ ವರ್ಷದ ಪ್ರಾರಂಭದಲ್ಲಿ ಪ್ರತಿಯೊಬ್ಬರಿಗೂ ಇಡೀ ನಮ್ಮ ಕರ್ನಾಟಕದ ಎಲ್ಲ ಸಮಸ್ತ ಜನತೆಗೂ ಶುಭಾಶಯ ಕೋರ್ತಾ ಈ ಹೊಸ ವರ್ಷದ ಆಶೋತ್ತರಗಳು ಅವರ ದೇನೇನಿದೆ ಎಲ್ಲ ನೆರವೇರಲಿ ಅವರಿಗೆ ದೇವರು ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಐಶ್ವರ್ಯ ಪ್ರತಿಯೊಂದು ಲಭಿಸಲಿ ಅಂತ ಈ ನಮ್ಮ ಸತ್ಯಸಾಯಿ ಬಾಬಾ ಅವರಲ್ಲಿ ಕೇಳ್ಕೊಳ್ತಾ ಈ ಹೊಸ ವರ್ಷದ ಪ್ರಾರಂಭ ಚೆನ್ನಾಗಾಗಲಿ ಯಾಕೆ ಅಂತಂದ್ರೆ ಕಳೆದಂತ 21ನೇ 2021ನೇ ವರ್ಷ ಎಲ್ಲ ಇಡಿ ಸಮಸ್ತ ಪ್ರಪಂಚಕ್ಕೆನೇ ಒಂದು 2 ವರ್ಷಗಳಿಂದ ಬಹಳ ಕಷ್ಟಕರವಾಗಿದೆ ಆ ಕಷ್ಟ ಎಲ್ಲ ಪರಿಹಾರ ಆಗಬೇಕು ಈ ವರ್ಷದಲ್ಲಿ ಯಾಕೆ ಅಂತಂದ್ರೆ ಓದ ವರ್ಷ ಅನ್ನೋದಿಕ್ಕೂ ಕೊರೋನಾ ಬಹಳಷ್ಟು ಸಂಕಷ್ಟದಿಂದ ಬಹಳಷ್ಟು ರೈತರು ಮಧ್ಯಮ ವರ್ಗದವರು ಕಾರ್ಮಿಕರು ಪ್ರತಿಯೊಬ್ಬರೂ ಸುಮಾರು ನೋವುಗಳನ್ನು ಅನುಭವಿಸಿದ್ದಾರೆ ಆ ಈ ವರ್ಷ ಆ ನೋವುಗಳು ಯಾರಿಗೂ ಬರದೇ ಇರಲಿ ಅವರಿಗೆ ಶಾಂತಿ ನೆಮ್ಮದಿ ಸಿಕ್ಕಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾವು ಈ ವರ್ಷ ಯಾಕೆ ಸರಳವಾಗಿ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಸಾಯಬ್ರು ಜಲಪಾಜಿ ಅವರು ಕೆಲವೇ ದಿನಗಳಿಂದ 15 ದಿನಗಳಿಂದ ಕಾಲವಾದರು ಇಂತ ಸಂದರ್ಭದಲ್ಲಿ ನಾವು ಅದ್ದೂರಿಯಾಗಿ ಮಾಡಬಾರದು ಅಂತ ನಮ್ಮ ಎಲ್ಲ ನಮ್ಮ ಮಿತ್ರರಲ್ಲಿ ಕೇಳ್ಕೊಳ್ತಾ ಬರಿ ಸರಳವಾಗಿ ಏನಿದೆ ಇವತ್ತು ಹೊಸ ವರ್ಷದ ಪ್ರಾರಂಭ ಎಲ್ಲ ಜನತೆಗೂ ಆಯು ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಲಭಿಸಲಿ ಅಂತಂತ ಕೇಳ್ಕೊಳ್ತಾ ಅವರಿಗೆ ಶುಭ ಕೋರ್ತಾ ನಿಮ್ಮ ಮಾಧ್ಯಮದ ಮುಖಾಂತರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ತಂತ್ರ ಮನೆಗೆ ಹೋಗಬಹುದು ಕಾಲೋನಿಗಳಲ್ಲಿ ವಾಸ್ತವ್ಯ ಆಗಬಹುದು ಅತ್ರ ಹಲವಾರು ಇದು ಮಾಡ್ತಿದ್ದಾರೆ ಅವರಿಗೆ ನಿಮ್ಮ ಸಹಕಾರ ಯಾವ ತರ ಇದೆ ನಿಮ್ಮ ರಾಜಕೀಯವಾಗಿ ಮುಂದಿನ ನಡೆ ಏನು ಅಂತ ಅವರಿಗೆ ಆತನಿಗೆ ಆ ಪ್ರತಿಭೆ ಇದೆ ಆ ಇದರಲ್ಲಿ ಯಾಕೆ ಅಂತಂದ್ರೆ ಯಾರನೇ ಆಗಲಿ ನಾವು ನಮ್ಮ ಸ್ವಯಂ ಇದರಿಂದ ಬರೋದಕ್ಕೆ ಸಾಧ್ಯ ಇಲ್ಲ ಅವರ ಸೇವಾ ಮನೋಭಾವ ಇದ್ರೇನೆ ಅವರ ರಾಜಕೀಯದಲ್ಲಾಗಲಿ ಸಮಾಜದಲ್ಲಾಗಲಿ ಇನ್ನೊಂದರಲ್ಲಾಗಲಿ ಮುಂದುವರಿಯೋದಕ್ಕೆ ಅವಕಾಶ ಆಗೋದು ಅಂತ ಒಂದು ಇದು ಆತನು ಸುಮಾರು ವರ್ಷಗಳಿಂದ ನಮ್ಮ ಜಿಎಚ್ಎನ್ ಫೌಂಡೇಶನ್ ವತಿಯಿಂದ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಸಮಸ್ತ ಜನತೆ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಸದಾ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತೀನಿ ಬಾಬಾ ಅವರಲ್ಲೂ ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿ ಎಲ್ಲ ಗುರು ಹಿರಿಯರು ಯಾಕೆಂತಂದ್ರೆ ಈ ರಾಜಕೀಯದಲ್ಲಿ ನಮ್ಮ ಸರ್ಎಂ ವಿಶ್ವೇಶ್ವರಯ್ಯವರು ಹುಟ್ಟಿದಂತ ಈ ಸ್ಥಳದಲ್ಲಿ ಸುಮಾರು ರಾಜಕೀಯ ಪ್ರಮುಖರು ಒಳ್ಳೆ ಪ್ರಾಮುಖ್ಯತೆ ಪಡೆದವರು ಬಹಳಷ್ಟು ಜನ ಈ ಚಿಕ್ಕಬಳ್ಳಾಪುರದಿಂದ ಉದ್ಭವಿಸಿದ್ದಾರೆ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಮುಖ್ಯಮಂತ್ರಿಗಳಾದಂಥವರು ಇದ್ದಾರೆ ಅವರದೆಲ್ಲ ಆಶೀರ್ವಾದ ಅವರ ಪ್ರತಿಯೊಂದು ವರ್ಗದವರ ಆಶೀರ್ವಾದ ಅವನ ಮೇಲೆ ಇರಲಿ ಅಂತ ಈ ಬಾಬಾ ಅವರಿಗೆ ಪ್ರಾರ್ಥನೆ ಮಾಡ್ತೀನಿ